ನಮಸ್ಕಾರ, ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಭೋಗವರ್ಪು. ಶಾರುಖ್ ಖಾನ್ ಚಿತ್ರ ಒಂದು ಬರ್ತಾ ಇದೆ. ಆತ ಮುಸ್ಲಿಂ ನಟ, ಹಾಗಾಗಿ ಯಾವುದಾದ್ರೂ ಒಂದು ಕಾರಣ ಮುಂದೆ ಮಾಡಿಕೊಂಡು ಶಾರುಖ್ ಖಾನ್ ಮೇಲೆ ಮುಗಿಬೀಳಬೇಕು ಅಂತ ಇವರೆಲ್ಲರೂ ಕೂಡ ಅಂಧಭಕ್ತರು ಮತ್ತು ಧರ್ಮಾಂತರ ಪಡೆಗಳನ್ನು ಕಟ್ಕೊಂಡಿರುವ ಗೂಂಡಾ ಪಡೆಗಳು ಕಾಯ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈ ಪಠಾನ್ ಚಿತ್ರದಿಂದ ಒಂದು ಹಾಡು ಬಿಡುಗಡೆಯಾಗುತ್ತೆ. ಆ ಹಾಡಿನಲ್ಲಿ ಬೇಶರಂ ರಂಗ್ ಅನ್ನುವಂತಹ ಹಾಡಿನಲ್ಲಿ ದೀಪಿಕಾ ಪಡುಕೋನೆ ಕೇಸರಿ ಬಣ್ಣದ ಬಿಕಿಣಿ ತೊಟ್ಟಿದ್ದಾಳೆ ಅನ್ನೋದನ್ನೇ ಮುಂದೆ ಮಾಡಿಕೊಂಡು ಅದನ್ನು ಒಂದು ದೇಶವ್ಯಾಪಿ ಚರ್ಚೆಯಾಗುವಂತಹ ಸಮಸ್ಯೆ ಮಾಡಿ ಅದರ ವಿರುದ್ಧವಾಗಿ ಪ್ರತಿಭಟನೆಗಳು ಮಾಡಿದ್ದೇನು, ಪೋಸ್ಟರ್ ಹರಿದಿದ್ದೇನು, ಒಂದು ಟ್ವಿಟ್ಟರ್ ಟ್ರೆಂಡ್ ನಡೆಸಿದ್ದೇನು, ಬಿ ಜೆ ಪಿ ನಾಯಕರಿಂದ ಹಿಡಿದು ಮಂತ್ರಿಗಳವರೆಗೆ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಅವರ ಗೂಂಡಾ ಪಡೆಗಳು, ಏನು ಸಂಘ ಪರಿವಾರದ ಗೂಂಡಾ ಪಡೆಗಳಿದ್ದಾವೆ, ಇದಕ್ಕೆ ಅಂತಲೇ ಇದನ್ನೇ ಉದ್ಯೋಗ ಮಾಡಿಕೊಂಡಿರುವಂತಹ ಗೂಂಡಾ ಪಡೆಗಳೇನಿದ್ದಾವೆ ಅವುಗಳನ್ನು ಬೀದಿಗೆ ಬಿಟ್ಟು ರಂಪಾಟ ಮಾಡೋದಕ್ಕೆ ಮಾಡಿದರು. ಆದರೆ ಈ ಸಂದರ್ಭದಲ್ಲಿ ಒಂದು ಪವಾಡ ನಡೆದು ಹೋಗುತ್ತೆ. ಆ ಪವಾಡವೇ ಭಾರತದ ಮುಸ್ಲಿಮರ ವಿಚಾರವಾಗಿ ಪಠಾನ್ ಪ್ರಕರಣ ಒಂದು ಪಾಠವನ್ನು ಕಲಿಸುತ್ತೆ. ಅದು ಏನು ಅನ್ನೋದ್ರ ಬಗ್ಗೆನೇ ನಾನು ನಿಮಗೆ ಒಂದಷ್ಟು ನನ್ನ ಅನಿಸಿಕೆಗಳನ್ನು ಹೇಳ್ತೇನೆ. ಪಠಾನ್ ಚಿತ್ರದ ಜಾಗದಲ್ಲಿ ಬೇರೆ ಯಾವುದೇ ಚಿತ್ರ ಇದ್ದಿದ್ದರೂ ಕೂಡ ಈ ರೀತಿಯಾದಂತಹ ಬೇಶರಂ ಹಾಡು ಬಂದಿದ್ದರೆ ಕನಿಷ್ಠ ಆ ಹಾಡಿನಲ್ಲಿರುವಂತಹ ಆ ಒಂದು ದೃಶ್ಯ ಏನಿತ್ತು, ಕೇಸರಿ ಬಣ್ಣದ ಬಿಕಿನಿ ತೊಟ್ಟಿರುವಂತಹ ದೃಶ್ಯ, ಅದಾದರೂ ಕಟ್ಟಾಗ್ತಿತ್ತು. ಆದರೆ ಪಠಾನ್ ಚಿತ್ರದಲ್ಲಿ ಅದು ಕಟ್ ಆಗದೇನೆ ರಿಲೀಸ್ ಆಗಿದೆ. ರಿಲೀಸ್ ಆಗುವುದು ಮಾತ್ರ ಅಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಅದು ಚೆನ್ನಾಗಿ ಓಡ್ತಾ ಇದೆ. ಎರಡೇ ದಿನಗಳಲ್ಲಿ 200 ಕೋಟಿ ರೂಪಾಯಿಗಳನ್ನು ಅದು ಪ್ರಪಂಚದಾದ್ಯಂತ ಕಲೆಕ್ಷನ್ ಮಾಡಿಕೊಂಡಿದೆ. ಬಿ ಜೆ ಪಿ ಆಡಳಿತವಿರುವ ರಾಜ್ಯಗಳಲ್ಲಿಯೂ ಕೂಡ ಬಿಡುಗಡೆಯ ದಿನ ಸಣ್ಣ ಪುಟ್ಟ ಗಲಾಟೆಗಳು ಅಥವಾ ಪೋಸ್ಟರ್ ಹರಿಯುವಂತಹ ಗಲಭೆಗಳನ್ನು ಬಿಟ್ಟರೆ ಇನ್ಯಾವುದೂ ಕೂಡ ದೊಡ್ಡ ಮಟ್ಟದ ಗಲಾಟೆ ಆಗಲಿಲ್ಲ. ಯಾಕೆಂದರೆ ಇದರ ಬಿಡುಗಡೆಗೂ ಮೊದಲು ಒಂದು ವಾರದ ಹಿಂದೆ ದೊಡ್ಡ ಮಟ್ಟದಲ್ಲಿ ಇದರ ವಿರುದ್ಧವಾಗಿ ಬಿ ಜೆ ಪಿ ಸಂಘ ಪರಿವಾರ ಮತ್ತು ಈ ಒಂದು ಆರ್ ಎಸ್ ಎಸ್ ಸಾಕಿರುವಂತಹ ಒಂದಷ್ಟು ಸಂಘಟನೆಗಳ ಗೂಂಡಾ ಪಡೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ಚಿತ್ರವನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅನ್ನುವಂತಹ ವಾದವನ್ನು, ಗಲಾಟೆಗಳನ್ನು, ಬೆದರಿಕೆಗಳನ್ನು ಒಡ್ತಾ ಇತ್ತು. ಆದರೆ ಬಿಡುಗಡೆಯ ಸಂದರ್ಭಕ್ಕೆ ಸರಿಯಾಗಿ ಶಾರುಖ್ ಖಾನ್ ಒಂದಷ್ಟು ತಂತ್ರ ಹೂಡ್ತಾನೆ, ಅವನ ಚಿತ್ರಕ್ಕೆ ಯಾವುದೇ ತೊಂದರೆ ಇಲ್ಲದಂತೆ ನೋಡಿಕೊಳ್ತಾನೆ. ಅದು ಯಾವ ರೀತಿ ಆಯಿತು ಅನ್ನುವಂಥದ್ದು, ಕೆಲವು ಮೂಲಗಳ ಪ್ರಕಾರ ಶಾರುಖ್ ಖಾನ್ ಖುದ್ದು ಪ್ರಧಾನಮಂತ್ರಿಗೆ ಕಾಲ್ ಮಾಡಿ ಈ ಬಗ್ಗೆ ತನ್ನ ಅಳಲನ್ನು ತೋಡಿಕೊಂಡಿರುವಂತಹ ಒಂದು ಮೂಲಗಳ ಸುದ್ದಿ ಇದೆ. ಅದು ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಪ್ರಧಾನಿ ಬಾಯಿಂದಲೇ ಚಲನಚಿತ್ರಗಳ ಬಗ್ಗೆ ಅನಾವಶ್ಯಕವಾದಂತಹ ಗೊಂದಲಗಳನ್ನು ಮಾಡಿಕೊಳ್ಳಬಾರದು ಅನ್ನುವಂತಹ ಆಜ್ಞೆಯನ್ನು ತನ್ನ ಕಾರ್ಯಕರ್ತರಿಗೆ ಮತ್ತು ಈ ಗೂಂಡಾ ಪಡೆಗಳಿಗೆ ಮೋದಿ ರವಾನಿಸಿದರು ಅನ್ನುವಂಥದ್ದು ಒಂದು ಸುದ್ದಿ. ಆದರೆ ಇನ್ನೊಂದು ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಸುದ್ದಿಯಾದಂತಹ ಸುದ್ದಿ ಅಂದರೆ, ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಹಿಮಂತ ಬಿಸ್ವ ಶರ್ಮಾ ಒಂದು ದಿನ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸ್ತಾ, ಈ ಪಠಾನ್ ಯಾರು ಅಂದರೆ ನನಗೆ ಗೊತ್ತಿಲ್ಲ, ಶಾರುಖ್ ಖಾನ್ ಅಂತೂ ಮೊದಲೇ ಗೊತ್ತಿಲ್ಲ, ಯಾರ ವ್ಯಕ್ತಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದರ ಮಾರನೇ ದಿನವೇ 24 ಗಂಟೆಗಳು ಕಳೆದಿರಲಿಲ್ಲ, ಅದರ ಮಾರನೇ ದಿನವೇ ಅದೇ ಮುಖ್ಯಮಂತ್ರಿಯಿಂದ ಒಂದು ಟ್ವೀಟ್ ಬರುತ್ತೆ. ಆ ಟ್ವೀಟ್ನಲ್ಲಿ ಶ್ರೀ ಶಾರುಖ್ ಖಾನ್ ಅವರು ನನ್ನೊಂದಿಗೆ ಕಾಲ್ ಮಾಡಿ ಮಾತನಾಡಿದರು, ಕರೆ ಮಾಡಿ ಮಾತನಾಡಿದರು. ಅದು ಯಾವಾಗ, ಮಧ್ಯರಾತ್ರಿ 2 ಗಂಟೆಗೆ ಮುಖ್ಯಮಂತ್ರಿಗೆ ಶಾರುಖ್ ಖಾನ್ ಕರೆ ಮಾಡಿ ಮಾತಾಡಿದ್ರಂತೆ. ಆ ವಿಚಾರವನ್ನು ಖುದ್ದು CM, ಯಾವ CM, ಶಾರುಖ್ ಖಾನ್ ಅಂದರೆ ಯಾರು, ಈ ಪಠಾನ್ ಅಂದರೆ ಏನು ಅಂತ ಕೇಳಿದ್ದಂತಹ ಆ ಹಿಮಂತ ಬಿಸ್ವ ಶರ್ಮಾ ಮಾರನೇ ದಿನ ತಮ್ಮ ಟ್ವಿಟ್ಟರ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ ಅಲ್ಲಿ ಏನು ಮಾತುಕತೆ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅದೇನು ಅಂದರೆ, ಅಸ್ಸಾಂನಲ್ಲಿ ಒಂದಷ್ಟು ಕಡೆ ಪೋಸ್ಟರ್ ಹರಿಯುವಂಥ ಕೆಲಸವನ್ನು ಈ ಒಂದು ಚೋಟಾ ಗ್ರೌಡಿಗಳ ಗುಂಪು ಮಾಡ್ತಾ ಇದೆ, ಅದನ್ನು ತಡೆಯಿರಿ, ನನ್ನ ಚಿತ್ರಕ್ಕೆ ಒಂದು ರಕ್ಷಣೆ ಕೊಡಿ ಅನ್ನುವಂತಹ ಒಂದು ವಿನಂತಿಯನ್ನು ಶಾರುಖ್ ಖಾನ್ ಆ ಕರೆಯಲ್ಲಿ ಮಾಡಿಕೊಂಡ್ರಂತೆ. ಅದಕ್ಕೆ ಪ್ರತಿಯಾಗಿ ಶಾರುಖ್ ಖಾನ್ ಗೊತ್ತಿಲ್ಲ, ಪಠಾನ್ ಗೊತ್ತಿಲ್ಲ ಅನ್ನೋಂತಹ ಮುಖ್ಯಮಂತ್ರಿ, ಅದಕ್ಕೆ ನಾನು ಸೂಕ್ತ ಭದ್ರತೆಯನ್ನು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅನ್ನೋದನ್ನು ಟ್ವಿಟ್ಟರ್ನಲ್ಲಿ ಅವರೇ ಬರ್ಕೊಳ್ತಾರೆ. ಹಾಗಾದರೆ ಇಲ್ಲಿ ಈ ಮುಸ್ಲಿಂ ಸಮಾಜಕ್ಕೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಇಲ್ಲೊಂದು ಏನೋ ಒಂದು ಎಚ್ಚರಿಕೆ ಅಥವಾ ಒಂದು ಸಂದೇಶ ಇದೆ ಅಂತ ನನಗೆ ಅನ್ನಿಸ್ತು. ಅದೇನಂದರೆ, ನೀವು ಮುಸ್ಲಿಮರಾಗಿದ್ದರೆ ನಿಮ್ಮನ್ನು ದ್ವೇಷಿಸೋದಕ್ಕೆ ಈ ದೇಶದಲ್ಲಿ ದೊಡ್ಡ ಪಡೆ ಸಿದ್ಧವಾಗಿದೆ ಮತ್ತು ಅದರ ಕೈಯಲ್ಲಿ ಇವತ್ತು ಅಧಿಕಾರವೇ ಇದೆ. ಆದರೆ ನೀವು ಮುಸ್ಲಿಂ ಆಗಿದ್ದರೂ ಕೂಡ ನೀವು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದರೆ,
ನೀವು ಸೆಲೆಬ್ರಿಟಿ ಆಗಿದ್ದರೆ, ನೀವು ಶ್ರೀಮಂತರಾಗಿದ್ದರೆ ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಮಧ್ಯರಾತ್ರಿ 2 ಗಂಟೆಗೆ ಕಾಲ್ ಮಾಡಿ ಎಚ್ಚರಿಸಿ ಅವರೊಂದಿಗೆ ವಿನಂತಿ ಮಾಡುವಂತಹ ಅಥವಾ ಅದನ್ನು ವಿನಂತಿ ಅಂತಿರೋ ಏನಂತಿರೋ ಯಾವುದೋ ಒಂದು ರೀತಿಯಲ್ಲಿ ಮಾತಾಡಿ ನಿಮಗೆ ಬೇಕಾದನ್ನು ಕೆಲಸವನ್ನು ನೀವು ಮಾಡಿಸಿಕೊಳ್ಳುವ ಶಕ್ತಿ ಇದ್ದರೆ ನಿಮಗೆ ಈ ದೇಶದಲ್ಲಿ ಯಾವುದೇ ತೊಂದರೆ ಇಲ್ಲ. ಬುಲ್ಡೋಸರ್ ಹರಿಯುತ್ತೆ ಒಬ್ಬ ಬಡವನ ಮನೆಯ ಮೇಲೆ, ಯಾಕೆಂದರೆ ಅವನು ಯಾವುದೋ ಒಂದು ಗಲಭೆಯ ಸಂದರ್ಭದಲ್ಲಿ CCTVಯಲ್ಲಿ ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಗಿರ್ತಾನೆ. ಅವನ ಮನೆ ಮೇಲೆ ಬಿಲ್ಡೋಸರ್ ಹರಿಸ್ತಾರೆ, ಅವನ ಮನೆಯನ್ನು ಜಪ್ತಿ ಮಾಡ್ತಾರೆ, ಅವನ ಕುಟುಂಬನ ಬೀದಿಗೆ ತಳ್ಳುತ್ತಾರೆ. ಇಲ್ಲಿ ಇಡೀ ಸಂಘ ಪರಿವಾರವೇ ಶಾರುಖ್ ಖಾನ್ ಪಠಾನ್ ಚಿತ್ರದ ವಿರುದ್ಧ ನಿಂತಿದ್ದರೂ ಕೂಡ ಆ ಚಿತ್ರವನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಚಿತ್ರ ಬಿಡಿ, ಹಾಡು ಬಿಡಿ, ಅದರಲ್ಲಿರುವಂತಹ ಆ ಒಂದು 10 ಸೆಕೆಂಡಿನ ಏನು ತುಣುಕೇನಿದೆ, ಕೇಸರಿ ಬಣ್ಣದ ಬಿಕಿನಿ, ಅದನ್ನು ಕೂಡ ಸೆನ್ಸರ್ ಮಂಡಳಿ ಪಾಸ್ ಮಾಡಿ ಅದನ್ನು ಚಿತ್ರದಲ್ಲಿ ಹಾಕಿ ಅದು ಪ್ರದರ್ಶನವನ್ನು ಕಂಡರೂ ಕೂಡ ಅದು ಯಶಸ್ವಿಯಾಗಿ ಓಡುತ್ತೆ. ಅಂದರೆ ಈ ದೇಶದ ಮುಸಲ್ಮಾನರಿಗೆ ಯಾವ ರೀತಿಯ ಸಂದೇಶವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ಈ ಸೆಲೆಬ್ರಿಟಿಗಳು, ಸೂಪರ್ ಸ್ಟಾರ್ಗಳು, ಹಣವಂತರು ಯಾರೇ ಆಗಿರಬಹುದು, ಅವರನ್ನು ನಂಬಿ ಮುಂದೆ ಹೋಗೋದು ದೊಡ್ಡ ಅಪಾಯಕಾರಿ. ಯಾಕೆಂದರೆ ಶಾರುಖ್ ಖಾನ್ ಆಗಿರ್ಬೋದು, ಯಾವುದೇ ಸೂಪರ್ ಸ್ಟಾರ್ ಆಗಿರ್ಬೋದು, ಅಥ ಮುಸ್ಲಿಂ ಆಗಿದ್ದರೂ ಕೂಡ ಇಲ್ಲಿಯವರೆಗೆ ಈ ಒಂದು ಕೋಮುವಾದಿ ಮನಸ್ಥಿತಿಯ, ಫಾಸಿಸ್ಟ್ ಮನಸ್ಥಿತಿಯ ಮೋದಿ ಸರ್ಕಾರ ಏನೆಲ್ಲ ಕೃತ್ಯಗಳನ್ನು ಮಾಡಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳನ್ನು ನಡೆಸ್ತಾ ಇದೆ ಅದನ್ನು ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ. ಅವರಿಗೆ ತಮ್ಮ ಅಸ್ತಿತ್ವವೇ ಮುಖ್ಯ, ತಮ್ಮ ಬಿಸ್ನೆಸ್ಸೇ ಮುಖ್ಯ, ತಾವು ಹಣ ಮಾಡಬೇಕು, ಎಂಜಾಯ್ ಮಾಡಬೇಕು, ಆರಾಮಾಗಿರಬೇಕು ಅನ್ನೋದೇ ಅವರಿಗೆ ಮುಖ್ಯ. ಅವರ ಪರವಾಗಿ ನಿಲ್ಲುವ ಮೂಲಕ ನೀವ್ಯಾರೂ ಕೂಡ ಮೂರ್ಖರಾಗುವ ಅವಶ್ಯಕತೆ ಇಲ್ಲ ಅಥವಾ ಅವರಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಅವರನ್ನು ಬದುಕಿಸ್ಕೊಳ್ಳೋದಕ್ಕೆ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅವರ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.